ರೌಡಿ ಶೀಟರ್ಗಳಿಗೆ ಖಡಕ್ ವಾರ್ನಿಂಗ್ ನೀಡಿ ಕಾನೂನುಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗದಂತೆ ಪೊಲೀಸರ ಎಚ್ಚರಿಕೆ. ಕರೋನಾ ಸೋಂಕಿನ ಮಧ್ಯೆ ತಮ್ಮ ಚಟುವಟಿಕೆಗಳನ್ನು ಮುಂದುವರೆಸಿದ್ದ ಹಾಗೂ ರೌಡಿ ಚಟುವಟಿಕೆಯಲ್ಲಿ ಸಕ್ರಿಯವಾಗಿದ್ದವರಿಗೆ ಬೆಳ್ಳಂಬೆಳಗ್ಗೆ ಪೊಲೀಸರು ಖಡಕ್ ವಾರ್ನಿಂಗ್ ನೀಡಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ವ್ಯಾಪ್ತಿಯ 25ಕ್ಕೂ ಹೆಚ್ಚು ರೌಡಿ ಶೀಟರ್ಗಳಿಗೆ ನೆಲಮಂಗಲ ಟೌನ್ ಪೊಲೀಸರು ಬಿಸಿ ಮುಟ್ಟಿಸಿ ಇತ್ತೀಚಿನ ಚಟುವಟಿಕೆ ಹಾಗೂ ಸ್ವವಿವರಗಳ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಇನ್ನು ಬಾಲ ಬಿಚ್ಚಿ ಜನರಿಗೆ ತೊಂದರೆ ಕೊಟ್ಟರೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ಜರುಗಿಸಲಾಗುವುದು ಎಂದು ನೆಲಮಂಗಲ ಟೌನ್ ಸಿಪಿಐ ಕುಮಾರ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಮೇಲಧಿಕಾರಿಗಳು ಗಮನಕ್ಕೆ ತಂದು ನಿಮಗೆಲ್ಲರಿಗೂ ಕೂಡ ಆ ರೌಡಿ ಶೀಟ್ ಅನ್ನು ಕ್ಲೋಸ್ ಮಾಡಿಸೋದಕ್ಕೆ ನೀವು ಒಳ್ಳೆ ನಡತೆನಲ್ಲಿದ್ದರೆ ಅನುಕೂಲ ಮಾಡ್ತೀವಿ ಅಂತ ಹೇಳೋದಕ್ಕೆ, ಅದ್ರ ಜೊತೆಗೆ ನೀವೇನೇನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಏನಾದರೂ ಮುಂದೆ ಕಂಡು ಬಂದರೆ ನಾವೇನು ಕ್ರಮ ತಗೊಳ್ತೀವಿ ಅಂತ ಎಚ್ಚರಿಕೆ ಕೊಡೋಕ್ಕೆ. ಇಲ್ಲಿ ಏನು 2 ನಿಮಿಷ ಕರೆಸ್ತಾರೆ, ಆನಂತರ ನಾವು ಹೋಗ್ಬೋದು, ನಮ್ಮ ಕೆಲಸ ನಾವು ಮಾಡ್ಬೋದು ಅಂದರೆ ಅದು ನಿಮ್ಮ ತಪ್ಪು ಕಲ್ಪನೆ, ಗೊತ್ತಾಯ್ತಾ? ಮತ್ತು ಒಂದು ಹತ್ತು ಹದಿನೈದು ಜನಕ್ಕೆ ಈಗ ಒಂಟೇನು ಕೂಡ ಹಾಕಲಾಗುತ್ತೆ, ತಹಶೀಲ್ದಾರ್ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ, ತಹಶೀಲ್ದಾರ್ ಸಾಹೇಬ್ರ ಹತ್ರ ನಿಮ್ಮದು ಬೈಂಡಿಂಗ್ಸ್ ಮಾಡಿಸ್ಕೋತಾರೆ. ನಾವು ಗುಡ್ ಬಿಹೇವಿಯರಲ್ಲಿ ಇರ್ತೀವಿ, ಯಾವುದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಹೋಗೋದಿಲ್ಲ ಅಂತ. ಇನ್ನು ಒಬ್ಬ ಪೊಲೀಸ್ ಪ್ಯಾದೆ ಮನೆಗೆ ಬಂದರೆ ಗೌರವಿತವಾಗಿ ಮಾಹಿತಿ ಕೊಡಬೇಕು. ಪ್ಯಾದೆ ಅಂತ ಬಾಲ ಬಿಚ್ಚಿದ್ರೆ ಇಡೀ ಪೊಲೀಸರ ತಂಡ ಬರುತ್ತೆ. ಎಚ್ಚರಿಕೆ, ಸರಿಯಾದ ದಾರಿಯಲ್ಲಿ ನಡೆಯಬೇಕು, ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ಜೀವನ ನಡೆಸುವಂತೆ ಬುದ್ಧಿಮಾತನ್ನು ಹೇಳಿದರು. ಇನ್ನು ಇದೇ ವೇಳೆಗೆ ರೌಡಿ ಶೀಟರ್ಗಳ ಆರೋಗ್ಯ ವಿಚಾರಿಸಿ ಕರೋನಾ ಸೋಂಕಿನ ಬಗ್ಗೆಯೂ ಜಾಗೃತಿ ಮೂಡಿಸಿದರು. ಈ ವೇಳೆ ಪಿಎಸ್ಐ ಸುರೇಶ್, ಟೌನ್ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವಸೀಂ, ನ್ಯೂಸ್ 14, ನೆಲಮಂಗಲ.